ಕುಟುಂಬದ ಯಜಮಾನರಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನು ಹೊಂದಿದಂತ ಕುಟುಂಬದ ಯಜಮಾನರಿಗೆ ಪ್ರತಿ ತಿಂಗಳು 2000 ರೂಪಾಯಿಯನ್ನು ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ವನ್ ಬೆಂಗಳೂರು ವನ್ ग्राम वन बापूजी सेवा केंद्र उचित नोंद अदे रीति सरकार नेमक प्रजा प्रतिनिधि तम मन बे बंद उचित योजन नोंद दक्षिण भारत मोदी महा प्लान साउथ इंडिया संसद मोदी किविमातु कर्नाटक एंपी मोदी करे एनो हाय हेलो नमस्कार वीक्षक कर्नाटक टीवी स्वागत ना योगेश्वर एस्पेशली कर्नाटक बंद कांग्रेस के बंद दिग्विजय कांग्रेस के सिक्कि प्रचंड गेलुविगे प्रधानी नरेंद्र मोदी कूड़ा तले केट्सिकोंडिरोदु निज याकंद्रे लोकसभा चुनावणे होस्तिलल्ली बीजेपी यावेल्ल मुखंडरु कांग्रेस कडे मुख माड्तारे अंत योचने शुरुवागिदे ಈಗಾಗಲೇ ಒಂದಷ್ಟು ಮಾತುಗಳ ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ ನಿಂದಲೇ ವಲಸೆ ಹೋದಂತ ಸಾಕಷ್ಟು ನಾಯಕರುಗಳು ಮತ್ತೆ ಕಾಂಗ್ರೆಸ್ ಗೆ ಬಂದರೂ ಬರಬಹುದು ಲೋಕಸಭೆಯಲ್ಲಿ ಎಂಪಿ ಎಲೆಕ್ಷನ್ ಟಿಕೆಟ್ ಗಾಗಿ ಇದೇ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದ ಎನ್ಡಿಎನ ಸುಮಾರು 45 ಎಂಪಿ ಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಅದರಲ್ಲಿ ಕರ್ನಾಟಕದ 25 ಸಂಸದರು ಕೂಡ ಸೇರಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷಗಳ ಪ್ರಚೋದನೆಗೆ ಒಳಗಾಗಬೇಡಿ ಸ್ವಲ್ಪ ತಾಳ್ಮೆಯಿಂದಿರಿ ನಾನೆಲ್ಲ ಸರಿ ಮಾಡ್ತೀನಿ ಕರ್ನಾಟಕದಲ್ಲಿ ಬಿಜೆಪಿ ಕೇವಲ 66 ಸ್ಥಾನಗಳಿಗೆ ಕುಸಿಯಿತು ಇದು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಆಘಾತ 2019 ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ತು ಅತಿ ದೊಡ್ಡ ದಿಗ್ವಿಜಯ ಆದರೆ 2014 ಮತ್ತು 2019 ರಲ್ಲಿ ಇದ್ದಂತ ಮೋದಿ ಅಲೆ ಈಗ ಇಲ್ಲ ಅದಕ್ಕೆ ಸಾಕ್ಷಿ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷಗಳ ಆಮಿಷಗಳಿಗೆ ಅಥವಾ ವಿಪಕ್ಷಗಳ ಪ್ರಚೋದನೆಗೆ ಒಳಗಾಗಬೇಡಿ ಕೇಂದ್ರ ಅಂತ ಬಂದಾಗ ಲೋಕಸಭೆ ಅಂತ ಬಂದಾಗ ಜನನನ್ನ ಬೆಂಬಲಿಸುತ್ತಾರೆ ಅನ್ನೋ ನಂಬಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವ ಪ್ರಚೋದನೆಗೆ ಒಳಗಾಗಬೇಡಿ ಎಸ್ಪೆಷಲಿ ಪರೋಕ್ಷವಾಗಿ ನರೇಂದ್ರ ಮೋದಿ ಅವರು ಹೇಳಿರೋದು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ಬಿಟ್ಟು ಬೇರೆ ಕಡೆ ಹೋಗೋ ಪ್ರಯತ್ನವನ್ನು ಮಾಡಬೇಡಿ ಅಂತ ಇದು ಮನವಿಯೂ ಹೌದು ಇದು ಎಚ್ಚರಿಕೆಯೂ ಹೌದು ಅಥವಾ ಇದು ಆದೇಶವೂ ಆಗಿರಬಹುದು ಯಾವ ರೀತಿಯಲ್ಲಿ ಬೇಕಾದರೂ ತೆಗೆದುಕೊಳ್ಳಬಹುದು ಯಾಕೆಂದ್ರೆ ಕರ್ನಾಟಕದ 25 ಸಂಸದರಗಳಲ್ಲಿ 2024 ರ ಲೋಕಸಭಾ ಚುನಾವಣೆಗೆ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ ಟಿಕೆಟ್ ಸಿಕ್ಕಲಿಲ್ಲ ಅಂದ್ರೆ ಯಾರೆಲ್ಲ ಕಾಂಗ್ರೆಸ್ ಹೋಗ್ತಾರೆ ಗೊತ್ತಿಲ್ಲ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹೋಗ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಹೀಗಾಗಿ ಲೋಕಸಭೆಯಲ್ಲಿ ಕೂಡ ಇವರು ಏನಾದರೂ ಗುಜರಾತ್ ಫಾರ್ಮುಲಾ ಕರ್ನಾಟಕ ಫಾರ್ಮುಲಾ ಅನ್ಕೊಂಡು ಒಂದಷ್ಟು ಜನ ಹಿರಿಯರಿಗೆ ಟಿಕೆಟ್ ಅನ್ನು ಏನಾದರೂ ಕೊಡದೇ ಇದ್ದರೆ ಏನು ಬೇಕಾದರೂ ಆಗಬಹುದು ಈ ಆತಂಕ ಖಂಡಿತವಾಗಲು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಬಿಜೆಪಿಗೆ ಇದೆ ಯಾಕಂದ್ರೆ ಈಗಾಗಲೇ ಕೆಲ ಸಂಸದರುಗಳು ಟಿಕೆಟ್ ಕೊಡ್ತೀರಾ ಇಲ್ವಾ ಅನ್ನೋದನ್ನ ಒಂದು 6 ತಿಂಗಳ ಮುಂಚೆನೇ ನಮಗೆ ಕನ್ಫರ್ಮ್ ಮಾಡಿ ಕೊಡಲ್ಲ ಅನ್ನಿ ಕೊಡ್ತೀವಿ ಅನ್ನಿ ಕೊನೆ ಮೂಮೆಂಟಲ್ಲಿ ಆಟ ಆಡಿದ್ರೆ ಯಾಕಂದ್ರೆ ವೈಯಕ್ತಿಕ ಪ್ರಾಬಲ್ಯ ವರ್ಚಸ್ಸನ್ನು ಹೊಂದಿರುವಂಥ ಸಾಕಷ್ಟು ನಾಯಕರುಗಳಿದ್ದಾರೆ ಅವ್ರಿಗೆ ಪಕ್ಷ ಬೇಕಾಗಿಲ್ಲ ಅವರಿಗೆ ಅವ್ರು ಎಲ್ಲೋಗಿ ನಿಂತ್ಕೊಂಡ್ರು ಇಂಡಿಪೆಂಡೆಂಟ್ ಆಗಿ ನಿಂತರೂ ಗೆಲ್ಲುವಂಥ ತಾಕತ್ತು ಅವ್ರಗಳಿಗಿದೆ ಹೀಗಾಗಿ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಅಂದರೆ ಯಾವ ಕಡೆಗಾರ ನುಗ್ಗಬೋದು ಇದೊಂದು ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಸಿ ತುಪ್ಪ ನುಂಗಂಗೂ ಇಲ್ಲ ಉಗಿಯಂಗೂ ಇಲ್ಲ ಹೀಗಾಗಿ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದ 25 ಸಂಸದರು ಮತ್ತು ದಕ್ಷಿಣ ಭಾರತದ ಉಳಿದ 20 ಸಂಸದರು ಅಂದರೆ ಎನ್ ಡಿ ಎ ಮೈತ್ರಿಕೂಟದ ಒಟ್ಟಾರೆಯಾಗಿ 45 ಸಂಸದರುಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಅಂದರೆ ಮನವಿಯನ್ನು ಮಾಡಿಕೊಂಡಿರೋದು ವಿಪಕ್ಷಗಳ ಪ್ರಚೋದನೆಗೆ ಒಳಗಾಗಬೇಡಿ ಅಂತ ವೀಕ್ಷಕರ ನಿಮ್ಮ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಬಹುದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಮೋದಿ ಆತಂಕ ಯಾರು ಪಕ್ಷಕ್ಕೆ ಬಿಟ್ಟು ಹೋಯ್ತಾರಾ ವಿಪಕ್ಷಗಳ ಅಂದರೆ ನೇರವಾಗಿ ಕಾಂಗ್ರೆಸ್ಗೆ ಆಮಿಷಕ್ಕೆ ಒಳಗಾಗ್ತಾರಾ ಇದು ಪ್ರಧಾನಿಗಿರುವಂಥ ಆತಂಕ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು 8147500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ ಅದೇ ರೀತಿ ಹೆಲ್ಪ್ ಲೈನ್ ಆದಂತ 1902 ಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು ಇಂತ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು ನಮಸ್ಕಾರ